ಹಾಯ್ ನಮಸ್ಕಾರ ಮಾರ್ರೆ ಶನಿವಾರ ಅಂದಳಿ ಅತಿಥಿ ಕಾಂತೆ ಕಾಣಬೇಡಿ ಹೊತ್ತುಗಳದ ಕಾರ್ಯಕ್ರಮ ಶುರು ಆಯಿತು ಪದಾರ್ಥಗಳ ಸಿಕ್ಕೋಸ್ತೀವಿ ಫೆಂಗ್ಸ್ರ ಪ್ಯಾಟಿ ಹೋಯ್ ಬತ್ತಿ ಗಣಸ್ರ ಮೊಬೈಲ್ ಹತ್ತ ಕೂಕೊಂಡು ಫೆಂಡ್ಗಳ ಗೇಮ್ ಮಾಡ್ತಿಪ್ಪ ಗಣಗಳು ಎಲ್ಲಿ ಚೂರು ಕುಟ್ಟಿಬೇಕಂತಿಪ್ಪ ಹಳೆಯರ ಮಳೆಯರ ಮನೆ ತುಂಬ ಹಕ್ಲಿ ಕಣ ಓಡಾಡ್ತಿಪ್ಪ ಚಿರಿಪ್ರಿ ಮಕ್ಕಳು ನಿಮಗೆಲ್ಲ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇತ್ತು ಹೋಯ್ ಇಂದು ನಮ್ಮ ಹಳಿ ಹಂಬಲ ಕಾರ್ಯಕ್ರಮ ಅಂತೂ ಇಂತೂ ಬಂದು 15ನೇ ಸಂಚಿಕೆಯರಿಗೆ ಯಶಸ್ವಿಯಾಗಿ ಬಂದಿತ್ತು. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಎಪ್ಪಿಕೊ. ಹಿಂಗಾಯ್ತು, ಇನ್ನು ಮುಂದೆ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಹಿಂಗೆ ಇರಲಿ. ಹಾಗೆ ನಾವು ಮೊನ್ನೆ ಒಂದು ಪ್ರಶ್ನೆ ಕೇಂತ ಬಲ್ರಿ, ಅದು ಏನು ಕೇಳದಿದ್ರೆ ದರಿತ್ತಂದ್ರೆ ಅಂತ ಕೇಳದು. ಕಂಡಪಟ್ಟಿ ಜನ ಉತ್ತರ ಕಳಿಸಿರಿ, ಆದರೆ ಅದಕ್ಕೆ ಸ್ಪಷ್ಟವಾದ ಅಂದರೆ ನಿರ್ದಿಷ್ಟವಾದ ಉತ್ತರ ಕಳಿಸಿದ ಸಂಖ್ಯೆ ಭಾರಿ ಕಮ್ಮಿ ಇತ್ತು. ಹೆಚ್ಚಿನ ಜನ ನಾ ಇದಕ್ಕೂ ಮುಂಚೆ ಹೇಳ್ದಂಗೆ ಎಂತ ಮಾಡ್ತಿದ್ರು ಅಂದರೆ, ನಾವು ಅದರ ಒಂದು ಪದದ ಅರ್ಥ ಕೇಂದಾಗಳಿಗೆ ಅದನ್ನು ಸ್ವಂತ ವಾಕ್ಯ ಮಾಡಿ ಕಳಿಸ್ತಿದ್ರು. ದಯವಿಟ್ಟು ಸ್ವಂತ ವಾಕ್ಯ ಮಾಡಿ ಕಳಿಸಬೇಡ, ನಮಗೆ ಆ ಪದದ ಒಂದು ಅರ್ಥವನ್ನು ಕೊಡೋಕೆ ಪ್ರಯತ್ನ ಮಾಡ್ಯಾಕ. ಹೆಚ್ಚಿನ ಜನ ದರಿತ್ತಂದ್ರೆ ಅತಿ ಕೇಂದ್ರದಕ್ಕೆ ಅವ್ರು ಎಂತಂದ್ರೆ ಅಲ್ಲೇನು ಕಿಚ್ಚ ದರಿತ್ತ ನಮ್ಮನೆ ಅಂತರಮ್ರ ಅಂದರೆ ಹೆಚ್ಚಾಗಿ ಕಿಚ್ಚ ದರಿತ್ತಂದಳಿ ಉಪಯೋಗಿಸೋ ಶಬ್ದ ಭಾರಿ ಕಮ್ಮಿ. ಅಂದರೆ ಅದು ಮೂಲದಂಗೆ ಬಂದದ್ದು ಕಿಚ್ಚಿಗೆ ದರಿತ್ತಂದಳಿ ಯಾರೂ ಹೇಳೋದಿಲ್ಲ, ಗೆಂಡ ದರಿತ್ತಂದಳಿ ಹೇಳ್ತರು. ಹೋಯ್ ಗೆಂಡ ದರಿತಿತ್ತಂದಳಿ ಕೆಲವರು ಅದೇ ಹೇಳಿದ್ರು, ಗೆಂಡ ದರಿತಿತ್ತಂದಳಿ ದರಿತ್ತಂದ್ರೆ ಗೆಂಡ ಅಂದಳಿ ಕಳಿಸ್ರಿ. ಇಲ್ಲ, ಗೆಂಡಕ್ಕೆ ಗೆಂಡದ್ದೇ ಗೆಂಡ ಅಂದಳಿ ನಿರ್ದಿಷ್ಟ ಹೆಸರಿಪ್ಸರಿಗೆ ದರಿತ್ತಂದ್ರೆ ಗೆಂಡ ಅಲ್ಲ. ದರಿತ್ತಂದರೆ ನಿರ್ದಿಷ್ಟವಾದ ಅರ್ಥ ಏನು ಕೇಳಿದ್ರೆ ಪ್ರಕಾಶಿಸು ಅಥವಾ ಹೊಳೆಯುವುದು. ಅಲ್ಕಣ ಆ ಒಲೆಂಕಣ ಕಿಚ್ಚಿದ ಕಿಚ್ಚಿನ ಗೆಂಡ ಏನು ದರಿತ್ತಂದಳಿ ಅಂದರೆ ಆ ಗೆಂಡ ಏನು ದರಿತ್ಕೊಂಡ್ರೆ ಅದು ಗೆಂಡ ಏನು ಹೊಳಿತಿತ್ತು, ಆ ಗೆಂಡ ಏನು ಪ್ರಕಾಶಿಸ್ತಿತ್ತು ಎಂಬ ಅರ್ಥ. ಹಾಗಾಗಿ ದರಿತ್ತಂಬ ಪದದ ನಿರ್ದಿಷ್ಟವಾದ ಅರ್ಥ ಹೊಳೆಯು ಅಥವಾ ಪ್ರಕಾಶಿಸು. ಉತ್ತರ ಕೊಟ್ಟರ ಹಾಗೆ ಪ್ರಯತ್ನ ಮಾಡಿದಾರೆ, ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಪ್ರಸ್ತುತ ದಿವಸದಾಗ ಈ ಶಬ್ದಗಳೆಲ್ಲ ಭಾರಿ ಕಮ್ಮಿ ಆಗಕ್ಕೆ ಹೋಯಿ ಅಂತ ಇತ್ಕೊಂಡ್ರೆ ಅದ್ರದ್ದು ಅರ್ಥ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಅಂದರೆ ಆ ಶಬ್ದವನ್ನು ಕೇಳಿರ್ತಾರೆ, ಅದರ ಅರ್ಥ ತಿಳ್ಕೊಂಡು ಪ್ರಯತ್ನ ಹೆಚ್ಚಿನ ಜನ ಮಾಡಿಪ್ಪದಿಲ್ಲ. ಅಂದರೆ ಇನ್ನು ವಿಶೇಷವಾದ ಸಂದರ್ಭದಲ್ಲಿ ಕೆಲವು ಸಲ ಉಪಯೋಗಿಸ್ತಾರೆ ಅಂದ್ಕೊಂಡ್ರೆ, ಅದೇ ಹೆಂಗಸರೆಲ್ಲ ಜಾಸ್ತಿ ಮಾತಾಡೋ ಸರಿಗೆ ದರಿತ್ತಂಬ ಪದ ಕೆಲವು ಸಲ ಉಪಯೋಗಿಸ್ಕಂತಾರೆ. ಅದೇನು ಕೇಳಿದ್ರೆ ಅಲ್ಕಣ ಅವಳು ಕೆಮ್ಮಿ ಬೆಂಡೊಳ್ಳಿ ಯಾವ ನಮ್ಮನೆ ದರಿತ್ತು ಅಂತಾರೆ. ಯಾವ ನಮ್ಮನೆ ದರಿತ್ತಂದ್ರೆ ಎಷ್ಟು ಹೊಳಿತಿತ್ತು, ಎಷ್ಟು ಪ್ರಕಾಶತೆ ಇತ್ತು ಅಮ್ಮ ಲೆಕ್ಕ ಹಂಗೆ ಬತ್ತತ್ತ. ಇರಲಿ, ಹೋಯ್ ಮೊನ್ನೆ ನಾವು ನಿಮ್ಗೆ ಇರ್ಕೆ ಮಾಡೋದು ಮಡಿಬಳ್ಳಿ ಬಗ್ಗೆ ಎಲ್ಲ ತಿಳಿಸಿಕೊಟ್ಟಿತ್ತು. ಇಂದಿನ ಸಂಚಿಕೆಗೆ ನಾವು ಏನು ಮಾಡುತ್ತೆ ಕೇಳದಿದ್ರೆ, ಈ ಸೂಡಿ ಹಿಡಿ ಸೂಡಿ ಅಲ್ಲ ಬೇರೆ, ಈ ಹುಲ್ ಸೂಡಿ, ಚಾಂಪರ್ಕಿ ಸೂಡಿ ಮತ್ತು ಓಲಿ ಸೂಡಿ ಇತ್ಕೊಂಡು ಈ ಮೂರು ಜಾತಿ ಸೂಡಿನ ಇವತ್ತು ನಿಮಗೆ ತೋರಿಸುವ ಅಂದಳಿ ಮಾಡಿತ್ತು. ಆ ಸೂಡಿ ಮಾಡೋ ಕ್ರಮ ಹೇಗೆ, ಹಾಗೆ ಸೂಡಿ ಉಪಯೋಗಗಳು ಹಾಗೆ, ಒಂದು ಮುಂಚೆ ಯಾವ ರೀತಿಯಾಗಿ ಬಳಸ್ತಿದ್ರು ಅದನ್ನೆಲ್ಲ ಹೇಳುವ ಅಂದಳಿ ಮಾಡ್ಕೊಂಡಿತ್ತು. ಸೂಡಿ ಇವತ್ತಿನ ದಿವಸದಾಗೂ ಇತ್ತೇನು ಪೂರ ಕಣ್ಮರೆ ಆಗಿ ಹೋಯಿಲ್ಲ, ಆದರೆ ಮುಂಚೆ ಉಪಯೋಗಿಸ್ತಿದ್ದಕ್ಕಿಂತ ಇವತ್ತು ಭಾರಿ ಕಡಿಮೆ ಪ್ರಮಾಣದಂಗೆ ನಾವು ಅಂತ ಈ ಸೂಡಿನೆಲ್ಲ ಉಪಯೋಗಿಸ್ತಾ ಇತ್ತು. ಮೂರು ಜಾತಿ ಸೂಡಿ, ಈ ದ್ವಂದಿ ದ್ಯೂಟಿಗಿ ಮತ್ತು ನಿಮಗೆ ನೆಣಿಕೋಲು ಅದೆಲ್ಲ ಬೇರೆ ಒಂದು ಸಂಚಿಕೆ ಹೆಂಗೆ ತೋರಿಸ್ತು, ಇವತ್ತು ಬರೀ ಸೂಡಿ ಬಗ್ಗೆ ತೋರಿಸ್ತಾ ಇದ್ದು ನಿಮಗೆ. ಸೂಡಿನ ನಿಮಗೆ ತೋರಿಸುತ್ತೆ, ಹಾಗೆ ಅದರ ಪ್ರಾತ್ಯಕ್ಷತೆ ಸಮೇತ ನಿಮ್ಗೆ ತೋರಿಸುತ್ತೆ. ಇವತ್ತು ನಮ್ಮ ಈ ಸೂಡಿ ಬಗ್ಗೆ ಹೇಳಿದಾರೆ ಮತ್ತು ಸೂಡಿಯನ್ನು ಮಾಡಿಕೊಟ್ಟಾರೆ ಯಾರು ಕೇಳೋದಿದ್ರೆ, ನಾನು ಮರಕಾಲ ನೈಲಡಿ ಸಂಪಿಕಟ್ಟಿ ಅವರು ಲೈಕ್ ಮಾಡಿ ಮಾಡಿಕೊಟ್ಟಿರೋ, ಅದ್ರ ಬಗ್ಗೆ ಹೇಳಿಕೊಟ್ಟಿರೋ, ನಿಮಗೆ ಈಗ ಸೂಡಿಯ ಪರಿಚಯ ಮಾಡಿಕೊಡ್ತೆ. ಈಗ ನೀವು ಇದು ಕಂಡುಗತಿ ಗೊತ್ತಾಗಿ, ಇದು ಚಾಂಪರ್ಕಿ. ಚಾಂಪರ್ಕಿ ಅಂದರೆ ಹೆಚ್ಚಿನ ಜನಕ್ಕೆ ಗೊತ್ತಿರುತ್ತಪ್ಪ, ಚಾಂಪರ್ಕಿ ಅಂದರೆ ಏನು, ಆ ಹೆಸರೇನು ಕೇಳ್ತಿದ್ದೆ ಅಲ್ಲ, ತೆಂಗಿನ ಮರನಾಗಿರುತ್ತೆ ಕಣಿ ಚಾಂಪರ್ಕಿ ಅಂದ್ರೆ. ಅಂದರೆ ಕೆಲವು ಬದಿಗೆ ಅದಕ್ಕೆ ಬೇರೆ ಬೇರೆ ಹೊಸರು ಬೆಚ್ಕಂತರೋ ಹೆಸರು ಹೇಳಿದ್ರು ಗೊತ್ತಿಲ್ಲ, ಹೆಚ್ಚಾಗಿ ಕುಂದಾಪುರ ಭಾಗದಾಗ ಎಲ್ಲರೂ ಇದಕ್ಕೆ ಚಾಂಪರ್ಕಿ ಅಂದಳಿ ಹೇಳು. ಈ ಚಾಂಪರ್ಕಿ ಸೂಡಿ ಇರುತ್ತೆ ಕಣಿ, ಇದು ಒಳ್ಳೆ ಲಾಯಕ್ ಇರುತ್ತೆ. ಹೋಯ್ ಅಂದರೆ ಕಾಂಬುಕೆ ಲಾಯಕ್ ಅಂದಳಿ ಅಲ್ಲ, ಕೊಟ್ಟು ಕೊಂಚೂರು ಕಷ್ಟ ಇರುತ್ತೆ. ಮೊದಲಿಗೆ ಏನು ಕೇಳದಿದ್ರೆ, ಈ ಚಾಂಪರ್ಕಿ ಸೂಡಿ ಮಾಡು ಪ್ರಾತ್ಯಕ್ಷತೆ ಒಂಚೂರು ಕಣ್ಕಂಡ್ಬಪ್ಪ. ಈಗ ನೀವು ಅಷ್ಟು ಖುಷಿಯಲ್ಲಿಲ್ಲ, ಕಾಂಬಕ್ಕಿದ ಒಳ್ಳೆ ಸೂಡಿ ಚೆನ್ನ ಕಾಯಿ ಇದ್ದಿದ್ರು, ಒಂದು ನಮ್ಮನೆ ಸೊಪ್ಪುರ ಇದ್ದಿದ್ರು, ಇದು ಹುಲ್ಲಂಗೆ ಗೆಂಟಾಯ್ಕ ಅಂತ ಬರ್ತಾರೆ ಕಣಿ. ಚಾಂಪರ್ಕಿ ಸೂಡಿ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಮೊದಲಿಗೆ ಈ ಚಾಂಪರ್ಕಿನೆಲ್ಲ ಸಾಪ್ ಮಾಡಿ ತೆಂಗಿನ ಮರದಿಂದ ಒಯ್ದು ತ್ಯಾಗದ ಒಂಚೂರು ಒಣಸ್ಕ ಅಂದರೆ ಈ ಅದು ಒಂದು ನಮ್ಮನೆ ತ್ಯಾಮ ತ್ಯಾಮ ಇರುತ್ತೆ ತೆಂಗಿನ ಮರದಾಗ ಇಪ್ಸರಿ ಆಗಲಿ ಗಳಮ್ಮ ಕಿಚ್ಚೂರ್ಕಂತಿಲ್ಲ ಅದಕ್ಕೆ.
ಹಾಗೆ ಅದನ್ನು ಸಾಫ್ ಮಾಡಿ ತೆಗೆದು ಬಿಸಿಲಿಗೆಲ್ಲ ಹಾಕಿ ಒಂಚೂರು ಗರಂ ಮಾರ್ಮೇಲೆ ಒಂದನ್ನು ಬೆಚ್ಕಂತ ಬಿಗಿ ಮಾಡಿ ಅದ್ರಂಗೆ ಈ ಹುಲ್ಲಿನ ಎಳೆ ಇತ್ಕಣಿ ಹುಲ್ಲಿನ ಎಳೆ ಹಿಂಗೆ ಕಟ್ಟ ಹಾಕಂತ ಬಪ್ದು ಹುಲ್ಲಿನ ಎಳೆಯೇ ಹಾಕಂದಳಿ ಏನಲ್ಲ ಆದ್ರೂ ಹಿಂದಿನ ಕಾಲದಿಂದ ಹುಲ್ಲೆಲ್ಲರ ಮನೆಗೆ ಇಪ್ಪು ಕೊಯ್ಯಿ ಅದಕ್ಕೆ ಹೆಚ್ಚಾಗಿ ಹುಲ್ಲನ್ನೇ ಬಳಸಿ ಕಟ್ಟ ಹಾಕಂತ ಬತ್ತಿದ್ದೀರ ಅದಕ್ಕೆ ಈ ಒಂದೊಂದೇ ಕಟ್ಟ ಹಾಕಂತ ಬಪ್ದು ಮತ್ತು ಈ ಚಾಂಪರ್ಕಿ ಸೂಡಿ ಇತ್ಕಣಿ ಇದು ಸುಮಾರು ಹೊತ್ತು ಉರಿತೆ ತಪ್ಪನೆ ನಂಗೆ ಹೊತ್ತಿಲ್ಲ ಚಾಂಪರ್ಕಿ ಸೂಡಿ ಅಂದ್ರೆ ಮಸ್ತ್ ಹೊತ್ತು ಬತ್ತು ಮತ್ತು ಇದ್ರ ಉಪಯೋಗ ಏನು ಕೇಳಿದ್ರೆ ಅಂದರೆ ಮೂರು ಸೂಡಿದು ಉಪಯೋಗ ಹೆಚ್ಚು ಕಮ್ಮಿ ಒಂದೇ ಆಗಿರುತ್ತೆ ಈ ಅದ್ರಾಗೂ ಈ ಚಾಂಪರ್ಕಿ ಸೂಡಿ ಏನು ಕೇಳಿದ್ರೆ ನಮ್ಮ ಬದಂಗೆ ಈ ನೈಲಾಡಿ ಭಾಗದಂಗೆ ಇಲ್ಲ ಹೆಚ್ಚಾಯ ಅಂತ ಮಾಡ್ತಿರ್ ಕೇಳಿದ್ರೆ ದೀಪಾವಳಿ ಹಬ್ಬ ಸೂರಿಗೆ ಅದಿಗೆ ಹೂ ಬೆಚ್ಚು ಕೋಪಂಗೆ ಎರಡು ಸೂಡಿ ಹಿಡ್ಕೋ ಆತ್ರೆ ಒಂದು ಓಲಿ ಸೂಡಿ ಇನ್ನೊಂದು ಚಾಂಪರ್ಕಿ ಸೂಡಿ ಹೆಚ್ಚಾಗಿ ಈ ಬದೆಯವರೆಲ್ಲರೂ ಒಂದೊಂದು ಚಾಂಪರ್ಕಿದ್ ಹಿಡ್ಕೊಂಡೆ ಹೋತ್ರಿ ಚಾಂಪರ್ಕಿದ್ ಹಿಡ್ಕೊಂಡೆ ಹೋಯ್ಕಂದು ಏನು ತಾಕಿ ತಂದಳಿ ಏನಲ್ಲ ಮುಂಚಿನ ಮಾಡ್ಕೊಂಡು ಹೋದ ಕ್ರಮ ಈಗಳು ಅದನ್ನು ಹಾಗೆ ಮಾಡ್ತಾರೆ ದೀಪಾವಳಿ ಹಬ್ಬದ ದಿವಸ ಬೆಳಗಿನ ಜಾಮ ಎದುರುಗತಿ ಒಂದಷ್ಟು ಚಾಂಪರ್ಕಿ ಇಂಪರ್ಕಿ ಎಲ್ಲ ಓಟ್ ಮಾಡಿ ಒಂದು ಕಟ್ಟಾಗಿ ಬಿಸಿಲು ಹೊಡು ನಮ್ಮನೆ ಬೆಚ್ಚಿ ಕಾಡಿಗೆ ಒಂದು ಸೂಡಿ ಕಟ್ಟಿ ಶಾಣ್ದೋ ದಾಡ್ದು ಮಸ್ತ್ ಚಾಂಪರ್ಕಿ ಇದ್ದರೆ ದಾಡ್ ಸೂಡಿ ಮಾಡ್ತಾರೆ ಬಂದರೆ ಇದು ಈಗ ಇದೊಂದು ಆಳು ಎತ್ತರದವರೆಗೆ ಇತ್ತು ಇದು ಮಸ್ತ್ ಚಾಂಪರ್ಕಿ ಹಾಕಿ ಮಾಡೋದು ಈ ಚೂರ್ಪರ್ ಚಾಂಪರ್ಕಿ ಇದ್ದಾರೆ ಸಣ್ಣದು ಒಂದು ಮುಂಗೈ ಗಂಟಷ್ಟು ಉದ್ದ ಸೂಡಿಯಾರು ಚಾಂಪರ್ಕಿದ್ ಮಾಡ್ಕೊಂಡು ಹತ್ರ ಇದು ಚಾಂಪರ್ಕಿ ಸೂಡಿ ದೀಪಾವಳಿ ಹಬ್ಬದ ದಿವಸ ನಮಗೆ ನೆನಿಕೋಲು ಹಚ್ಚುಕ್ಕೆ ಅಂದರೆ ದೀಪಾವಳಿ ಹಬ್ಬದ ದಿವಸ ಬೆಳಗ್ಗೆ ಮುಖ್ಯ ಹಬ್ಬಕ್ಕೆ ಹೋಗಿ ಎಲ್ಲ ಬದಿಗೂ ಹೆಚ್ಚಾಗಿ ಬೆಳಕೆ ಇರತ್ತೆ ಮನೆ ತುಂಬ ಹಣ್ತಿಗೆ ಯಾರು ಬಯಲು ತುಂಬ ನೆನಿಕೋಲು ಹೋಗ್ದಿಕ್ಕಿ ಬರ್ತತ್ತೆ ಆ ಗಳಿಕೆ ನೆನಿಕೋಲೆಲ್ಲ ಉರಿಸೋಕೆ ಈ ಚಾಂಪರ್ಕಿ ಸೂಡಿಯ ಮನೆಯಿಂದ ತಗೊಂಡು ಹೋಗ್ಬೋದು ಮನೆಯಿಂದ ತಗೊಂಡೋಯಿ ಅಲ್ಲಿ ಗೆದ್ದೆಗೆಲ್ಲ ಹಾಕ್ತೈತೆ ಮತ್ತು ನಿಮ್ಗೆ ಅದು ದೀಪಾವಳಿ ಹಬ್ಬದ ಬಗ್ಗೆ ನಾವು ಮಾಹಿತಿ ಕೊಡಿಸ್ರಿಗೆ ಗೆದ್ದಿಗೆಲ್ಲ ಹೋಗಿ ಏನು ಮಾಡ್ತಾರೆ ಅದ್ರ ಬಗ್ಗೆ ಹೇಳುತ್ತೆ ದೀಪಾವಳಿ ಹಬ್ಬದ ದಿವಸ ಇದನ್ನು ಅವಶ್ಯ ಉಪಯೋಗಿಸ್ತಾ ಇದ್ದೀರಿ ಕಣಿ ಹಾಗೆ ಈಗ ಇನ್ನೊಂದು ಸೂಡಿ ತೋರಿಸ್ತೀನಿ ನಿಮಗೆ ಅದು ಯಾವುದು ಕೇಳೋದಿದ್ರೆ ಓಲಿ ಸೂಡಿ ಕಣಿ ಹೋಯ್ ಇದು ಓಲಿ ಸೂಡಿ ಓಲಿ ಸೂಡಿ ಮಾಡೋದು ಹಾಗೆ ಸೂಡಿ ಎಲ್ಲ ಕೊಟ್ಟದು ಒಂದು ನಮನೆ ಅದೇ ನಮನೆ ಒಂದ್ರ ಹೀಗೆ ಬೆಚ್ಕಂತ ಬೆಚ್ಕಂತ ಒಂದೊಂದು ಕೊಟ್ಟು ಹಾಕಂತ 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 ಬಪ್ಪದು ಹೆಚ್ಚು ಕಮ್ಮಿ ಒಂದೊಂದು ಗೇಣಿ ಒಂದೊಂದು ಕೊಟ್ಟು ಹಾಕಂತ ಬತ್ತರ ಹುಲ್ ಸೂಡಿ ಹಂಗೆ ಅಷ್ಟಕ್ಕೆ ಇಷ್ಟಕ್ಕೆ ಅಂದಳಿ ಏನು ಆಳ್ತಿ ಗಿಳ್ತಿ ಎಲ್ಲ ಬಲ್ರೆ ಹಾಗೆ ಹಾಕಂತ ಬಪ್ಪದ ಇದನ್ನ ಏನ್ಕೊಂಡ್ರಿ ಈ ತೆಂಗಿನ ಮರದ ಹ್ಯಾಡಿ ಇಟ್ಕೊಣಿ ಆ ಹ್ಯಾಡಿ ಸಾಪು ಒಣದ ಹ್ಯಾಡಿ ಇದು ಓಲಿ ಒಂದಿಷ್ಟು ಸೌರಿ ಬೆಚ್ಕಂತ ಬೆಚ್ಕಂತ ಅದನ್ನು ಓಲಿನ ಹೀಗೆ ಕೂಡಿಸಿ ಬೆಚ್ಕಂತ ಬೆಚ್ಕಂತ ಅದಕ್ಕೆ ಹುಲ್ಲಂಗೆ ಗಿರ್ದು 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 ಕಟ್ತೇ ಬಪ್ಪದ ಅದು ಕಟ್ಟು ಮಾತ್ರ ಭಾರಿ ಬಿಗಿ ಸರ ಹಾಕಿದೆ ಅಲ್ದಿರೆ ಓಲಿ ಒಯ್ಕಂತ ಹೋಗುತ್ತೆ ಇದೊಂದು ನಮ್ಮ ಮನೆ ಜಾರತ್ತಲ್ದ ಓಲಿ ಮೇಲ್ಮೈ ಎಂಬ ಹಂಗೆ ಎಳದು ಮಾಡಿ ಗಿರ್ದು ಕಟ್ಟಕ್ಕದು ಗಿರ್ದು ಕಟ್ಕೊಂಡು ಕಡಿಕೆ ಹೀಗೆ ತಲೆಯರಿಗೂ ಕಟ್ಕೊಂತ ಬಂದಾಗಲಿಕ್ಕೆ ಇದು ಏನು ಕೇಳ್ರೆ ಓಲಿ ಸೂಡಿ ತಯಾರತ್ತೆ ಇದ್ರ ಪ್ರಾತ್ಯಕ್ಷತೆ ಇತ್ತು ಕಾಣಿ ನೀವು ಹಾಗೆ ಇದ್ರದ್ದು ಹಾಗೆ ಈ ಓಲಿ ಸುಡಿದ್ ನಾನು ಆಗ ಹೇಳ್ದಲ್ಲಿ ಇದನ್ನು ನಾವು ದೀಪಾವಳಿ ಹಬ್ಬದ ದಿವಸ ಹೆಚ್ಚಾಗಿ ಉಪಯೋಗಿಸುತ್ತೆ ಬೇಕೇ ಬೇಕು ಇದನ್ನು ಒಂದು ಚಾಂಪರ್ಕಿ ಸೂಡಿಯಾರೆ ಇನ್ನೊಂದು ಓಲಿ ಸೂಡಿ ಇದನ್ನು ಎರಡೂ ನಾವು ಗೆದ್ದಿ ಬದಿಗೆ ಹಿಡ್ಕೊಂಡು ಹತ್ತ ಹಾಗೆ ಇನ್ನೊಂದು ಸೂಡಿ ಇತ್ತು ಅದನ್ನು ನಿಮ್ಗೆ ತೋರಿಸ್ತೀವಿ ಹಾಗೆ ಇದೊಂದು ಹೋಯ್ ಹುಲ್ ಸುಡಿ ಹುಲ್ ಸುಡಿ ಕಂಡು ಗತಿಗೆ ಎಲ್ಲರಿಗೂ ಗೊತ್ತಾಗ್ತು ಗೊತ್ತಾಯ್ದೇನಲ್ಲ ಅಂದರೆ ಎಲ್ಲ ಕೃಷಿಕರ ಮನೆಗೆ ಮುಂಚಿನ ಕಾಲದಾಗ ಎಲ್ಲರೂ ಹೆಚ್ಚಾಗಿ ಅದ್ದಿ ಬೇಸಾಯ ಎಲ್ಲ ಮಾಡ್ತಿದ್ರು ಹೊಡು ಹಾಕೊಂಡು ಕೂಕಂತಿರಲ್ಲ ಇದ್ಕಣಿ ಹಂಗೆ ಕೊಯ್ ಆಗಳಿಕೆ ಹೆಚ್ಚಾಗಿ ಹುಲ್ಲು ಎಲ್ಲರ ಮನೆಗೂ ಅವಶ್ಯ ಇದ್ದೇ ಇರ್ತೈತಿ ಈಗ ಕಣ ಮಿಷನ್ ಉರುಪಿ ಹಾಕ್ತಿರಲ್ಲ ಐತೆ
ಆಗಳಿಕೆಲ್ಲ ಕೈ ಕೊಯ್ಲು ಮಾಡಿ ಹುಲ್ಲು ಕುತ್ತರೆ ಸಾ ಮಾಡಿ ಬೆಚ್ಕಂತಿದ್ರು. ಆಗಳಿಕೆ ಹೊರಕತ್ತಿಗೆ ಏನಾದ್ರು ಬೇಕಾದಿದ್ರೆ ಆಚೀಚ ಮನೆ ದಾಂಟುಕಲ್ಲ ಬೇಕಾದಿದ್ರೆ ಈ ಹುಲ್ಲು ಸೂಡಿ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದೀರಾ. ಈ ಆರೂಢ ಹಬ್ಬ, ಆರೂಢ ಹಬ್ಬ ಅಂತ ಹಳಿ ಬತ್ತದ ಕಾಣಿ, ಆರೂಢ ಹಬ್ಬದ ಬಗ್ಗೆ ಎಲ್ಲ ನಿಮ್ಗೆ ಮತ್ತೆ ನಾವು ಮಾಹಿತಿ ಕೊಡುತ್ತೆ. ಯುಗಾದಿ ಹಬ್ಬಕ್ಕೆ ನಮ್ದಲ್ಲ, ಯುಗಾದಿ ಹಬ್ಬಕ್ಕೆ ನಾವು ಆರೂಢ ಹಬ್ಬ ಅಂತ ಹೇಳಿ ಹೇಳುದು ಈ ಭಾಗದಂಗೆ. ಅದೊಂದು ನಮಗೆ ರೈತರಿಗೆಲ್ಲ ಒಂದು ಒಳ್ಳೆ ಖುಷಿ ಅಂತ ಖುಷಿ ಕೊಡುವ ಹಬ್ಬ. ಆರೂಢ ಹಬ್ಬದ ಬಗ್ಗೆ ಮಾಹಿತಿಯನ್ನು ಅದ್ರ ಬಗ್ಗೆ ಚಿತ್ರಣವನ್ನು ನಿಮಗೆ ಬೇರೆ ಒಂದು ಸಂಚಿಕೆಂಗೆ ಕೊಡುತ್ತೆ. ಆರೂಢ ಹಬ್ಬದಂಗೆ ಹೊಟ್ಟು ಸುಡೋಕ್ಕೆ ನಮಗೆ ಹುಲ್ ಸುಡಿಯೇ ಬೇಕು. ಅದಕ್ಕೆ ನಾವು ಚಾಂಪರ್ಕಿ ಸುಡಿ ಮಾಡುವುದಿಲ್ಲ, ಅದ್ರ ಓಲಿ ಸುಡಿ ಮಾಡುವುದಿಲ್ಲ. ಹೊಟ್ಟು ಸುಡೋಕ್ಕೆ ಅದೊಂದು ವಾಡಿಕೆ ಬಕ್ರಮ ಹಿಂದಿನ ಬಂದು ಹಿರಿಯರು ಮಾಡ್ಕೊಂಡು ಬಂದೆ ಹಾಗೆ. ಅದಕ್ಕೆ ಹುಲ್ ಸುಡಿ ಆಯ್ಕೆ, ಹುಲ್ ಸುಡಂಗೆ ನಾವು ಹೊಟ್ಟು ಸುಡೋಕ್ಕೆ ತಗೊಂಡು ಹಾಕೋದು ಬೆಳಗಿನ ಜಾವ ಬೇಗ. ಅದಕ್ಕೆ ಹುಲ್ ಸುಡಿ ಬೇಕು. ಈಗ ಮೂರು ಸುಡಿದು ಅಂದರೆ ಅದನ್ನು ವಿಶೇಷವಾಗಿ ಬಳಸುವ ಸಂದರ್ಭ ಹೇಳುತ್ತೆ. ಇನ್ನು ಎಲ್ಲ ಸುಡಿಯು ಉಪಯೋಗದ ಬಗ್ಗೆ ಈಗ ಒಟ್ಟಿಗೆ ನಿಮಗೆ ತಿಳಿಸಿಕೊಡ್ತೇವೆ ನಾವು. ಹಾಯ್, ಈ ಸೂಡಿಗಳನ್ನೆಲ್ಲ ನಾವೀಗ ಕಂಡಾಗಳಿಕೆ ಅಂದರೆ ಅದ್ರ ಬಗ್ಗೆ ಗೊತ್ತಿದ್ದರಿಗೆ ಅಥವಾ ಹಿಂದಿನ ಕಾಲದ ಬಗ್ಗೆ ಸ್ವಲ್ಪ ನೆನಪಾದವರಿಗೆ ಖಂಡಿತವಾಗಿ ಅವ್ರ ಮನಸ್ಸಿಗೆ ಒಂಚೂರು ಬೇಜಾರು ಆಯಿತು. ಎಂತಕ್ಕಂತ ಹೇಳಿದ್ರೆ ಆಗಳಿನ ದಿವಸದಂಗೆ ಈ ಒಂದು ಸೂಡಿಗಳಿಗೆಲ್ಲ ಭಾರಿ ಬೇಡಿಕೆ ಇದೆ. ಅಂದರೆ ಪ್ರತಿಯೊಬ್ಬರು ದಿವಸಕ್ಕೆ ಒಂದು ಸತಿಯಾದ್ರೂ ಒಂದು ಸೂಡಿನ ಉಪಯೋಗಿಸುವ ಒಂದು ಕ್ರಮ ಇದಿತ್ತು. ವಿಜ್ಞಾನ ದಿನದಿಂದ ದಿನಕ್ಕೆ ಎಷ್ಟು ಮುಂದುವರಿತಾ ಹೋಯಿತು, ಆಗಳಿಕೆ ಇವುಗಳೆಲ್ಲ ಭಾರಿ ಕಣ್ಮರೆ ಆಗ್ತಾ ಹೋಯಿತು. ಈಗ ಇವೆಲ್ಲ ಕೆಲವೊಂದು ಸಂದರ್ಭದಂಗು ಜೀವಿದ್ದೋ ಹ್ಯಾಂಗೆ ಕೇಳದಿದ್ರೆ ಅದಕ್ಕೆ ನಮ್ಮ ಧಾರ್ಮಿಕತೆಯಿಂದ ಜೀವಿದ್ದೋ ಅಂತ ಹೇಳಿದ್ರೆ ಏನು ತಪ್ಪಾತಿಲ್ಲ. ಯಾಕೆಂದರೆ ಕ್ವಾಲ ಅಪ್ಸುರಿಗೆ ಬೇಕು ಸೂಡಿ, ಹಾಗೆ ಮತ್ತು ಈ ಮನಿಯೊಕ್ಕಲ ಅಪ್ಸುರಿಗೆ ಸೂಡಿ ಬೇಕೇ, ಬಲಿಬಪ್ಸುರಿ ಸೂಡಿ ಬೇಕಾಗ್ತದೆ. ಕಡೆಗೆ ದೇವಸ್ಥಾನದಾಗ ಮಾರಿ ಆದಾಗಳಿಗೆ ಮಾರಿ ಹಬ್ಬಕ್ಕೆ ಸಮೇತ ಸೂಡಿ ಬೇಕು. ಅದಾದ ಮೇಲೆ ಈ ದೀಪಾವಳಿ ಹಬ್ಬಕ್ಕೆ ಬೇಕು, ಆರೂಢ ಹಬ್ಬಕ್ಕೆ ಬೇಕು. ಈ ಹಬ್ಬಗಳು ಅಂದ ಹೇಳ್ರಿ ಈ ಧಾರ್ಮಿಕ ಭಾವನೆಯೊಳಗೆ ಏನೊಂದು ಇತ್ತು ಕಾಣಿ, ಆ ಧಾರ್ಮಿಕತೆ ಒಳಗೆ ಈ ಸೂಡಿಗಳೆಲ್ಲ ಇವತ್ತಿಗೂ ಜೀವಂತ ಇದ್ದು. ಅದಲ್ಲದೆ ನಾವು ದಿನನಿತ್ಯ ಜೀವನದಂಗೆ ಯಾಕೆ ಸೂಡಿಯನ್ನು ಉಪಯೋಗಿಸ್ತಿತ್ತು, ಆ ದಿವಸ ಪೂರ ಕಳೆದು ಹೋಯ್ದು. ಈಗ ಎಲ್ಲೂ ಬೇಕಂತ ಹೇಳಿದ್ರೆ ಆ ದಿವಸ ಪುನಃ ಬತ್ತಿಲ್ಲ, ಸೂಡಿ ಹಚ್ಕೊಂಡು ತಿರುಗೋರು ಯಾರೂ ಇಲ್ಲ. ಎಂತಕ್ಕಂದರೆ ಹಿಂದಿನ ಕಾಲ ಒಂದಿದ್ದಿತ್ತು, ಆಗಳಿ ಭಾರಿ ಕಷ್ಟ. ಅಂದರೆ ಯಾರ ಕೇಳ, ಈಗಳಿನ ನಮ್ಮನೆ ಫ್ಲ್ಯಾಶ್ ಲೈಟ್ ಇದ್ದು ಮೊಬೈಲ್ ಇರ್ತಿರಲ್ಲ, ನಮ್ಮ ನಮ್ಮನೆ ಬ್ಯಾಟ್ರಿ ಇರ್ತಿರಲ್ಲ, ಅಲ್ಲಿ ಒಂದು ರಸ್ತೆ ಉದ್ದಕ್ಕೂ ಎಲ್ಲೂ ಯಾವ ಬದೆಗೂ ಒಂದು ಬೀದಿ ದೀಪಗಳಂದಳಿ ಇರಲಿಲ್ಲ. ಬೀದಿ ದೀಪಗಳಿಗೆ ಕಣ್ಣಂಗೆ ಕಂಡರೆ ಇಲ್ಲ, ಎಷ್ಟೋ ಜನ ಹಿಂದಿನವ್ರು ಬೀದಿ ದೀಪ ಅಂದರೆ ಹೇಗಿರುತ್ತೆ ಅಂದಳಿ ಗೊತ್ತಿರಲ್ಲ ಅವರಿಗೆ. ಆಗಳಿನ ಕಾಲದಾಗಲ್ಲೇ ಅಂತ ಇಟ್ಕೊಂಡ್ರೆ ಎಲ್ಲರೂ ಪ್ಯಾಟಿಗೆ ಹೋಗಿ ಬಪ್ಸುರಿ ತಡಗಿಡ ಆದಿದ್ರೆ, ಇಲ್ಲ ಎಲ್ಲರೂ ಆಂಟಕ್ಕಿನ ಹೊಯ್ಟದಿದ್ರೆ ಆಗಳಿಕ್ಕೆಲ್ಲ ಸೂಡಿ ಹಚ್ಕೊಂಡು ಹಾಕೋದು. ಯಾಕೆಂದ್ರೆ ನಂಗೆ ಇವತ್ತಿಗೂ ಸರಿಯಾಗಿ ನೆನಪಿತ್ತು, ನಾನು ಸಣ್ಣ ನಿಪ್ಸುರಿಗೆ ಇದನ್ನೆಲ್ಲ ಒಂದು ಕಂಡಿದ್ದೆ ಎಂಬ ಖುಷಿಯು ನನ್ನ ಮನಸ್ಸಂಗಿತ್ತು. ಹಾಗೆ ಇನ್ನೊಂದು ಬೇಜಾರು ಅಂತ ಇಟ್ಕೊಂಡ್ರೆ ಆಗಳಿಗೆ ಖಂಡಿತ ಇವತ್ತಿನ ದಿವಸದಾಗೆ ಇವೆಲ್ಲ ಕಳೆದು ಹೋಯ್ತಲ್ಲ ಅಂದಳಿ ಒಂದು ಬದಿಗೆ ನೋವು ಇತ್ತು. ಆಗಳಿಕ್ಕೆ ನಾನು ಅದೇ ಸಣ್ಣ ಕಿಪ್ಸುರಿಗೆ ಈ ಪ್ಯಾಟಿಗೆಲ್ಲ ಹೋದಾರೆ ಸಾಯಂಕಾಲ ಅಪ್ಸುರಿಗೆ ಎಲ್ಲರೂ ಒಂಚೂರು ಪ್ಯಾಟಿಂಗ್ ಏನಾದರೂ ತಡ ಆದಿದ್ರೆ, ಏನಾದರೂ ಬಸ್ಸಿಂದಗಿನ ಬಪ್ಪತಿ ತಡ ಆದಿದ್ರೆ, ನಮ್ಮನೆ ಇಲ್ಲೇ ರಸ್ತೆ ಬುಡ್ದಲ್ಲಿ ಇಪ್ಸುರಿಗೆ ಎಲ್ಲ ಬಂದು ಕೇಳ್ಕೊ ಹೋತಿದ್ದೀರಿ. ನಮ್ಮ ಅಜ್ಜನ ಕೇಳಾಗಳಿಕೆ ಅಣಪಣ್ಣ ಒಂದು ಹುಲ್ ಸೂಡಿ ಇದ್ರು ಕೊಡಿ, ಅಲ್ದಿರ ಒಂದು ಓಲಿ ಚಾಗಿ ಇದ್ರು ಕೊಡಿ ಅಂದಳಿ ಹೇಳ್ತಿದ್ರು. ಯಾಕೆಂದರೆ ಹುಲ್ಲು ಹಂಗೆ ಒಂದು ಸೂಡಿ ಕಟ್ಕೊಂಡು ಅವ್ರ ಮನೆ ನಡ್ಕೊಂಡು ಹೋಯ್ಕಲ್ದ ಅಂಚು ಕಟ್ಟಮೇಲೆ ಸೂಡಿ ಹಿಡ್ಕೊಂಡು ಸೂಡಿ ಬೀಸ್ಕಂತ ನಡ್ಕೊ ಹತ್ತಿದ್ದೀರಿ. ಅವೆಲ್ಲ ನಮಗೆ ಹತ್ರ ಈಗ ಒಂದು ಖಾಲಿ ನೆನಪು ಅಷ್ಟೇ. ಆ ದಿವಸ ಏನು ಬೇಕಂತ ಹೇಳಿದ್ರು ಗೊತ್ತಿಲ್ಲ, ಎಷ್ಟು ದುಡ್ಡಿರಲಿ ಇವತ್ತಿನ ಪ್ರಸ್ತುತ ದಿವಸದಾಗೆ ಎಲ್ಲ ಮನ್ಸರ ಕೇಳಿ ಬೇಕಾದಷ್ಟು ದುಡ್ಡಿತ್ತು, ಸಿರಿತನ ಇತ್ತು, ಎಲ್ಲ ಇತ್ತು. ಆದರೆ ಈ ಚಂದದ ಸಂಸ್ಕೃತಿಗಳು, ಈ ಒಂದು ಸುಂದರವಾದ ನಮ್ಮ ಕುಂದಾಪುರ ಇನ್ನು ಪುನಃ ಬತ್ತಿಲ್ಲ. ಅದು ಎಷ್ಟು ದುಡ್ಡಿದ್ರೂ ಅದನ್ನು ಕೊಂಡ್ಕೊಂಬಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಆಗಳಿಕ್ಕೆ ನಂಗೆ ಇದೆಲ್ಲ ನೆನಪು, ಇವ್ರು ಸೂಡಿ ಹಚ್ಕೊಂಬ್ದು ಆ ಗೆದ್ದಿ ಬದಂಗೆಲ್ಲ ಆ ಸೂಡಿ ಬೀಸ್ಕೊಂತು ಹಾಪು ಚಂದ, ಎಷ್ಟು ಚಂದ ಅಂತ್ರಿ. ಆಗಳಿಕ್ಕೆ ಹಾಗೆ ಕೇಳ ಯಾರು ಒಬ್ರು ಕಷ್ಟ ಅಂದಳಿ ಇನ್ನೊಬ್ರು ಮನೆ ಬಾಲಿ ಬಂದಾಗಳಿಕೆ ಅವ್ರು ಸೀದಾ ತೆಕ್ಕೊಡ್ತಿದ್ರು ಎಂತ ಬೇಕಂತ ಹೇಳಿರತ್ತಿ. ಈ ಒಂದು ಸೂಡಿ ಹುಲ್ಲು ಕೊಡಿ ಅಂದ್ರತ್ತಿ, ಒಂದು ಹೊಟ್ಟೆ ಮಾಳಿಗೆ ಇದ್ದು ಒಂದು ಹುಲ್ಲು ಸೂಡಿ ಎಳ್ದು ಕೊಡ್ತಿದ್ರು. ಕಣ್ಣು ಬದಂಗೆ ಎಲ್ಲರೂ ಇದ್ದಿದ್ರು ಒಂದು ಪಿಂಡಿ ಓಲಿ ಕೊಡ್ತಿದ್ರು, ಅದನ್ನೆಲ್ಲ ಕಟ್ ಹಾಕೊಂಡು ಅವ್ರ ಮನೆಗೆ ಇದ್ದ ಒಲೆಂಗೆ ಇದ್ದು ಬೆಂಕಿನೇ ಹಚ್ಕೊಂಡು ಆ ಸೂಡಿಗೆ ಹಚ್ಕೊಂಡು ಹಿಡ್ಕೋತಿದ್ರು. ಆಗಳಿಕ್ಕೆ ಬೆಂಕಿ ಕಡ್ಡಿ ಕೀರಿ ಸೂಡಿ ಹಚ್ಚೋಕ್ಕೂ ಭಾರಿ ಕಷ್ಟ ಐತೆ. ಯಾಕೆಂದರೆ ಬೆಂಕಿ ಕಡ್ಡಿ ತಕೊಂಬಕ್ಕೂ ಕಷ್ಟ, ಹಿಂದಿನ ಕಾಲ ಒಂದಿದ್ದಿತ್ತು ಕೆಲವ್ರಿಗೆ ನೆನಪಿಗೂ ಸಾಕು. ಆಗಳಿಕ್ಕೆ ಏನು ಕೇಳಿದಿದ್ರಿ, ಈ ಬೆಂಕಿ ಕಡ್ಡಿಗೆಲ್ಲ ಸ್ವಲ್ಪ ಇಲ್ದಿರೆ ಆಚೀಚ ಮನೆ ಬೆಂಕಿ ಕಡ್ಡಿ ಇಲ್ದಿರೆ ಬೆಂಕಿ ಕಡ್ಡಿ ಕಡ ಮಾಡ್ಕೊಂಡು ಹಬ್ಬತ್ತಿದ್ದೀರಿ. ಅವ್ರ ಮನೆಗಿದ್ದ ಖಾಲಿ ಬೆಂಕಿ ಪಟ್ಟಣ ತಗೊಂಡು ಬಂದು ಹಾಯ್ ಒಂದು 7 ಬೆಂಕಿ ಕಡ್ಡಿ ಇದ್ರು ಕೊಡಿ, ನಾಳೆ ಪ್ಯಾಟಿಗೆ ಹೋಗಿ ತಂದ್ರ ಮೇಲೆ ವಾಪಸ್ ತಿರುಗಿ ಕೊಡ್ತಿ ಎಂಬುದು ಒಂದು ಕಾಲ ಇದ್ದಿತ್ತು. ಇವತ್ತು ಬೆಂಕಿ ಕಡ್ಡಿಗೆಲ್ಲ ಬೆಲ್ಲಿ ಇತ್ತ, ಬೆಂಕಿ ಕಡ್ಡಿ ಉಪಯೋಗವೇ ಗೊತ್ತಿಲ್ಲ ಕೆಲವರಿಗೆ. ಆ ನಮ್ಮನೆ ಆಗಿ ಹೋಯ್ತು, ಅವೆಲ್ಲ ಕಳೆದು ಹೋದ ದಿನಗಳು. ಹಾಗೆ ಈ ಸೂಡಿ ಇತ್ಕೊಂಡು ಇನ್ನೊಂದಿದ್ರು ಮುಖ್ಯ ಅಂತ ಕೇಳಿದ್ರೆ ಈ ಹೆದ್ರಿಕೆ ಇದ್ದಾರೆ ಒಂಚೂರು ಕೆಲವರಿಗೆಲ್ಲ, ರಾತ್ರಿ ಕಟ್ಟಾರ ಮೇಲೆ ಹೆರ್ಗೋಬ್ದಲ್ಲ ಅಂತ ಹೇಳಿದ್ರೆ ಭಾರಿ ಹೆದ್ರಿಕೆ ಧೈರ್ಯಕ್ಕೆ ಇನ್ನೊಬ್ಬರು ಮನಸ್ಸರೇ ಬೇಕು.
ಆಗಲಿಕ್ಕೆಲ್ಲ ಬೂತು ಪಿಶಾಚಿ ಅಲ್ಲ ಅಂತ ಹೇಳೋದು ಮಸ್ತಲ್ಲ. ಆ ದಾರಿ ಸಮ ಇಲ್ಲ, ಈ ದಾರಿ ಸಮ ಇಲ್ಲ, ಅಲ್ಲ ಬ್ರಹ್ಮರಾಕೇಶ ಇದ್ದ, ಅಲ್ಲ ಪ್ರೇತ ತಿರುಗತ್ತ, ಹಾಂಗಿರುತ್ತೆ ಹಿಂಗಿರ್ತಂದು ಒಂದು ಕಾಲ ಅಲ್ಲಿ ಹೊಂಗಿ ಕುಡ್ತ, ಇಲ್ಲಿ ಹಳು ಅಲ್ಲಾಡ್ತ, ಅದೆಲ್ಲ ಆತಿದ್ದಿತ್ತಂಬ್ರ ಆಗಳಿನ ಕಾಲದಂಗೆ. ಆಗಳಿಕ್ಕೆ ಈ ಸೂಡಿ ಹಚ್ಕೊಂಡು ಹಾತಿದ್ರೆ ಈ ಭೂತ ಪ್ರೇತಗಳು ಯಾವುದು ಅಂದರೆ ದುಷ್ಟಶಕ್ತಿಗಳು ಯಾವುದು ಆ ಮನ್ಸರ ಎದುರಿಗೆ ಬತ್ತಿರಲ ಇದ್ದಿತ್ತಂಬ್ರ. ಅಂದರೆ ಆ ಸೂಡಿ ಸೂಡಿ ಹೆಂಗಿಪ್ಪು ಬೆಂಕಿ ಅಗ್ನಿದೇವ, ಅಗ್ನಿದೇವನ ಮುಂದೆ ಯಾವುದೇ ಒಂದು ಕೆಟ್ಟ ಶಕ್ತಿಗಳು ಮುಂದೆ ಬತ್ತಿರಲ್ಲ ಅಂಬುದು ಒಂದು ನಂಬಿಕೆ ಇದೆ. ಹಾಂಗಾಗಿ ರಾತ್ರಿಗೆ ಹೋಪಾರಲ್ಲ ಸೂಡಿ ಸಮೇತ ಹಚ್ಕೊಂಡು ಹೋಗ್ತಿದ್ದು ಒಂದು ಉದ್ದೇಶ ಇದು ಆಯ್ಕೂ ಸಾಕು. ಹಾಗೆ ಇನ್ನೂ ಜೋರು ಹೆದರಿಕೆ ಇದ್ದಾರೆ ಏನು ಕೇಳದಿದ್ರೆ ಸಮಾಯ ದೊಡ್ಡ ಸೂಡಿ ಮಾಡ್ಕೊಂಡು ಆಕಾಶ ಭೂಮಿ ತಾಂಗು ನಮ್ಮ ನೀವು ಬೀಸ್ಕೊಂತ ಹೋಪರ್ ಇದ್ದೀರಾ ಆಗಳಿಕೆ ಅಷ್ಟು ಬೀಸ್ಕೊಂತ ಹೋಗ್ದು ಹೆದರಿಕೆ ಒಬ್ಬರೇ ಹಾಪ್ಸರಿಗೆ ಒಂದು ನಮ್ಮನೆ ಆಗಳಿಕೆಲ್ಲ ಕಾಡೆಲ್ಲ ಮಸ್ತಲ್ಲಿ ಅದಕ್ಕೆ ಬೀಸ್ಕೊಂತ ಹೋಗ್ದು ಧೈರ್ಯಕ್ಕೆ. ಇಷ್ಟೆಲ್ಲ ಪ್ರಾಮುಖ್ಯತೆ ಇದ್ದಂಥ ಈ ಸೂಡಿಗಳ ಇವತ್ತಿನ ಕೆಲವೊಂದು ಸಣ್ಣ ಸಣ್ಣ ಮಕ್ಕಳಿಗೆ ಖಂಡಿತ ಸೂಡಿ ಅಂದರೆ ಎಂತಂದು ಗೊತ್ತಿಲ್ಲ, ಅದ್ರಿಗೆ ಎಷ್ಟು ವಿಧ ಇದ್ದಂದು ಗೊತ್ತಿಲ್ಲ, ಯಾವುದ್ರ ಸೂಡಿ ಮಾಡ್ತಾರಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬೆಳೆದಂತಹ ಒಂದು ವಾತಾವರಣ ಹಾಗಿತ್ತು, ಪರೂರಾಗೆಲ್ಲ ಬೆಳೆದಿರ್ತಾರೆ. ಬೆಂಗಳೂರು ಪ್ಯಾಟಿಗೆ ಹೋಗಿ ಒಂದು ಸೂಡಿ ಕಟ್ಟಿ ಅಂತ ಹೇಳಿದ್ರೆ ಅಲ್ಲ ಅತ್ತ ಅಲ್ಲಿ ಹುಲ್ ಸೂಡಿ ಸಿಕ್ಕತ್ತಾ, ಅಲ್ಲ ಚಾಂಪರ್ಕಿ ಸಿಕ್ಕತ್ತಾ, ಅಲ್ಲಿ ಓಲಿ ಸಿಕ್ಕತ್ತಾ. ಓಲಿ ಸಿಕ್ತು ಅಂದ್ ಮಾಡೋ ಅಲ್ಲಿ ಸೂಡಿ ಹಿಡ್ಕೊ ಬಿಸು ಕತ್ತರ ರಸ್ತೆ ಮೇಲೆ ತಗೊಂಡು ಮರಲ ಅಂದೇಳಿ ಎಲ್ಲ ಒಳ ತಕೋಯ್ ಕೂರ್ಸೂರು. ಅಲ್ಲೆಲ್ಲ ಹಿಂಗಿನ ರಿವಾಜ್ ಎಲ್ಲ ಕಾಣ್ತಿಲ್ಲ. ಏನಿದ್ರು ಈ ಹಳ್ಳಿ ಭಾಗದಂಗೆ ಮಾತ್ರ ಇದ್ರದ್ದೆಲ್ಲ ಪ್ರಾಮುಖ್ಯತೆ ಅದರ ವೈಶಿಷ್ಟ್ಯತೆಗಳು ಗೊತ್ತಿಪ್ಪದಿಲ್ಲ. ಆಗಲಿಕ್ಕೆ ಒಂದು ಆಟಕ್ಕೆ ಹಾಪ್ ಚಂದ ಅಂದ್ ಹೇಳ್ರಿ ಅಂತ ಮರ್ರಿ ಎಲ್ಲರೂ ಒಂದು ದೂರ್ದಂಗೆ ಚಂಡಿ ಶಬ್ದಕ್ಕೆ ಅಂತಂದು ಹೇಳ್ರೆ ಆಗಳಿಕ್ಕೆಲ್ಲ ಕಾಲು ಕೀಳದೆ ಅಂದರೆ ಒಂದು ಆಟ ಕಂಡ್ಕೊಂಡೆ ಬಪ್ಪ ಅಂದಳಿ ಅಷ್ಟು ಗಿರ. ಈ ಟಿ ವಿ ಗಿವಿ ಎಲ್ಲ ಅಷ್ಟು ಇಲ್ದಿದ್ದ ಕಾಲದಾಗಳಿಕ್ಕೆ ಅದಕ್ಕೆ ಆಟ ಯಕ್ಷಗಾನದ ಬಗ್ಗೆ ಎಲ್ರಿಗೆ ಆಸಕ್ತಿ ಜಾಸ್ತಿ ಇದ್ದಿತ್ತು. ಎಲ್ಲರೂ ಕಾಮಕ್ಕೆ ಹೋಗ್ತಾ ಇದ್ದೀರಿ ಯಕ್ಷಗಾನ ಹೆಚ್ಚಾಗಿ. ಆಗಳಿಕ್ಕೆ ಯಕ್ಷಗಾನ ಕಾಮಕ್ಕೆ ಹೋಪ್ ಹೊಡ್ತೇವೆ ಹಂಗೆ ಒಂದು ಹಸಿ ಬಲ್ರೆ, ಒಂದು ಹಸಿ ಚೆಂಚ್ಕೊಂಡ್ರೆ ಇನ್ನೊಂದು ಒಲ್ಲಿ ಚೆಂಚ್ಕೊಂಡ್ರೆ ನಡೆದ್ರೆ ನಡು ಸೂರಿ ಸೂಡಿ ಮಸ್ತ್ ಸೂಡಿ. ಒಬ್ಬರು ವೆನ್ನರ್ ಒಬ್ಬರು ವೆನ್ನರ್ ಒಬ್ಬರು ಬಪ್ಪನಿಗೆ ಒಂದು ಹತ್ತು ಜನ ಬಪ್ಸರಿ ಒಂದು ಮೂರು ನಾಲ್ಕಾರು ಸೂಡಿ ಇರುತ್ತೆ. ಎಲ್ಲ ಒಂದೊಂದು ಸೂಡಿ ಕಾಣಿಸ್ಕೊಂಡು ಹಚ್ಕೊಂಡ್ರೆ ಸೀದಾ ಬಂದ್ರೆ ಬಂದಾದ್ಮೇಲೆ ಕಡೆಗೆ ಆಟಗಾರಕ್ಕೆ ಹಾರ ಮೇಲೆ ಸೂಡಿ ನಂಗೆ ಸುದ್ದಿ ಇತ್ತು ಬಲ್ರಿ. ಅದು ಹಾಂಗೆ ಕೇಳಿದ್ರೆ ಇವು ಸೂಡಿ ಉಳಿದಿದ್ರೆ ನೆಲಕ್ಕೆ ಹಾಕಿ ತೇಪುದು ಅದು ಹೀ ಮಾಡಿ ಸೊರ್ತ ಹಿಡ್ಕೊಂಡು ಹೀ ಮಾಡಿ ಗಜ ಮಾಡಿ ತೇಪ್ರಿತ್ತಲ್ಲ ಸೂಡಿಯಲ್ಲಿ ನಂಗೆ ಇವತ್ತು ಮತ್ತೆ ಬೇಕಾದ್ರೆ ಯಾರು ಉಪಯೋಗಿಸ್ಲಕ್ಕದು ಹೀಗೆಲ್ಲ ಮಾಡ್ತಿದ್ರು. ಮತ್ತು ಇನ್ನೊಂದು ನಾನು ಆಗಲೇ ಹೇಳಲೇ ಇಲ್ಲ ನಿಮ್ಗೆ ಏನು ಕೇಳಿದ್ರೆ ಎಲ್ಲ ಸೂಡಿಗೂ ಒಂದಿಷ್ಟಿಷ್ಟು ಕಟ್ಟಿರತ್ತೆ ಕಾಣಿ. ಒಂದೊಂದು ಹುಲ್ಲು ಸುಡಿದು ಒಂದೊಂದು ಕಟ್ಟು ಹಾಕಂತ ಬತ್ರಿ ಗಣಿ ಹುಲ್ಲಂಗೆ ಹುಲ್ಲಿನ ಹೆಸ್ಲಂಗೆ ಇದೊಂದು ಕಟ್ಟು ಇದೊಂದು ಕಟ್ಟು ಇದೊಂದು ಕಟ್ಟು ಇನ್ನು ನಮ್ಮನೆ ಕಟ್ಟು ಹಾಕಬತ್ರಿ ಕಾಣಿ. ಆ ಕಟ್ಟನ್ನೆಲ್ಲ ಈಗ ಬೆಂಕಿ ಇಲ್ಲಿಗೆ ಹಚ್ಚಿದಾಗಳಿಕೆ ಇಲ್ಲಿ ಬತ್ತಮ್ಮ ಸುರಿಗೆ ಬೆಂಕಿ ಸಣ್ಣದತ್ತು. ಯಾಕೆಂದ್ರೆ ಇಲ್ಲಿ ಬಿಗ್ದು ಒಂದು ಕಟ್ಟು ಹಾಕಿರ್ತಾರೆ ಕಾಣಿ. ಆ ಬೆಂಕಿ ಇಲ್ಲಿ ಬತ್ತಮ್ಮಕ್ಕೂ ಈ ಒಂದು ಕಟ್ಟನ್ನು ಬಿಡಿಸಿ ತಾಗೋದು. ಬಿಡಿಸಿ ತಾಗಿದ್ರೆ ಹೊತ್ತಿ ಬೆಂಕಿ ಒಂಚೂರು ಹೆಚ್ಚದ್ದು ಗಳ್ಳ ಉರಿ ತಾಗಳಿಕ್ಕೆ ಇಲ್ಲಿ ಒಂಚೂರು ಸಡ್ಲತ್ತಲ್ದ ಆಗಳಿ ಮತ್ತು ಪುನಃ ಬೆಂಕಿ ಉರ್ಕಂತ ಇಲ್ಲಿಗೆ ಬಪ್ಪ ಸುರಿಗೆ ಇಲ್ಲಿಂದ ಮತ್ತೊಂದು ಕಟ್ಟು ತಗೋದು ಆಗಲಿ ಮತ್ತೆ ಗಳ್ಳ ಉರ್ಕಂತ ಹಾಗೆ ಒಂದೇ ಸಲ ಇಲ್ಲೇ ರೀ ತೌಕಾಗ ಎಲ್ಲ ಒಟ್ಟು ಇಲ್ಲೇ ರೀ ಒಂದೇ ಸಲ ತಗೊಬಂದ್ರೆ ಅಂತದ್ ಗೊತ್ತಾ. ಇಲ್ಲಿಂದ ಬೆಂಕಿ ಹೋಗೋದು ಇಲ್ಲ ರೀ ಒಂದು ಕ್ಷಣದಂಗೆ ಆಂತ್ಕಂತ ಬತ್ತ ಹಂಗೆ ಅಪ್ಪಕಾಗ. ಅದಕ್ಕೆ ಒಂದೊಂದೆ ಬಿಡ್ಸ್ಕೊಂತ ಬತ್ತಿದ್ದೀರಿ. ಅದಕ್ಕೆ ಈ ನಮನೆ ಕೊಟ್ಟು ದೊಡ್ಡ ದೊಡ್ಡ ಸೂಡಿ ಮಾಡೋರು ಹ್ಯಾಂಗಿನ ಸೂಡಿ ಎಲ್ಲ ಮಾಡ್ತಿದ್ರು ಎಷ್ಟು ಬಲವಾದ ಸೂಡಿ ಬೇಕಾದ್ರೆ ಮಾಡ್ತಿದ್ದೀರಿ ಆಗಳಿಕೆ. ಇದು ಇವತ್ತಿನ ನಮ್ಮ ಈ ಹಳಿ ಹಂಬಲ ಕಾರ್ಯಕ್ರಮದಂಗೆ ನಿಮಗೆ ಸೂಡಿ ಬಗ್ಗೆ ಹೇಳು ಅಂದಳಿ ಮಾಡದ್ದು. ನಮಗೂ ತಿಳಿದಷ್ಟು ಮಾಹಿತಿ ಕೊಟ್ಟಿತ್ತು. ಮತ್ತು ಬೇರೆ ಬೇರೆ ವಿಶೇಷ ಸಂದರ್ಭದಂಗೆ ಬೇರೆ ಬೇರೆ ಕಾರಣಕ್ಕೆ ಸೂಡಿಗಳನ್ನೆಲ್ಲ ಉಪಯೋಗಿಸ್ತಾರೆ. ಎಲ್ಲದಕ್ಕೂ ಸೂಡಿ ಬೇಕಾಗಿರುತ್ತೆ. ಸತ್ತಾಗಳಿಗೆ ಸಮೇತ ಸೂಡಿ ಬೇಕೆ. ಈ ಕಾಷ್ಟಕ್ಕೆ ಬೆಂಕಿ ಹಾಕೋ ಸುರಿಗೆ ಸೂಡಿ ಹಿಡ್ಕೊಂತಾರೆ, ಸೂಡಿ ಹಂಗೆ ಬೆಂಕಿ ಕೊಡ್ತಾರೆ. ಎಲ್ಲದು ಹೆಚ್ಚಿನ ಎಲ್ಲ ಸಂದರ್ಭದಂಗೆ ನಮ್ಮ ಧಾರ್ಮಿಕ ತೆಂಗು ಆಗಲು ಹೇಳಿದಾಗೆ ಹೆಚ್ಚಾಗಿ ಸೂಡಿಗಳನ್ನೆಲ್ಲ ಉಪಯೋಗಿಸ್ತಿದ್ರು. ಬೆಂಕಿಗೆ ನಾವು ಪ್ರಾಮುಖ್ಯತೆ ಜಾಸ್ತಿ ಕೊಡುತ್ತೆ. ಆ ಲೆಕ್ಕದಾಗೆಲ್ಲ ಬೆಂಕಿಯಾಗಿ ಸೂಡಿನ ಎಲ್ಲ ಉಪಯೋಗಿಸ್ಕೊಂತ ಇದ್ದೀರಿ. ಇದಿಷ್ಟು ಇವತ್ತಿನ ನಾವು ಹಳೆ ಹಂಬಲ ಕಾರ್ಯಕ್ರಮದ ನಿಮ್ಗೆ ತಿಳಿಸಿಕೊಟ್ಟಿತ್ತು ನಮ್ಗೆ ಗೊತ್ತಿದ್ದರ ಬಗ್ಗೆ. ಹಾಗೆ ಮುಂದಿನ ದಿವಸದಲ್ಲಿ ನಿಮ್ಗೆ ಅದನ್ನು ಆಗಲೇ ಹೇಳಿದಾಗೆ ಡ್ಯೂಟಿಗೆ ಮತ್ತು ನೆನಿಕೋಲ ದ್ವಂದ್ವ ಅದ್ರ ಬಗ್ಗೆ ಎಲ್ಲ ಇನ್ನೊಂದು ಸಂಚಿಕೆಯನ್ನು ತೋರಿಸುತ್ತೆ ಮತ್ತು ಅದರದ್ದು ಪ್ರಾತ್ಯಕ್ಷತೆ ಸಮೇತ ನಿಮಗೆ ತೋರಿಸಿಕೊಡ್ತು. ಹಾಗೆ ಅಂತ ಇಂತು ಬಂದು ಇವತ್ತು ಕಾರ್ಯಕ್ರಮದ ಅಕೇರಿ ಬಂತ. ಅಕೇರಿ ಬಂದಾಗಳಿಕೆ ಏನು ಕೇಳಿದ್ರೆ ಪ್ರಶ್ನೆ ಒಂದು ಕೇಂದಂದಳಿ ಇತ್ತಲ್ದೆ ಪ್ರಶ್ನೆ ಏನು ಕೇಳಿದ್ರೆ ಇವತ್ತಿನ ಪ್ರಶ್ನೆ ಸಾಫ್ ಮಾಡಿ ಕೇಳ್ಕಣಿ ಕೆಮಿ ಚುಳ್ಳಾಡ್ಸ್ಕಣಿ ಎಲ್ಲ ಒಂದ್ಗಳಿಗೆ ಚಂದ್ರದಂದ್ರೆ ಅಂತ ನಂಗೆ ಗೊತ್ತಾಯಿಲ್ಲ ಅಮ್ಕಿಲ್ಲ ಕೇಳಿ ಇನ್ನೊಂದ್ಸಲ ಚಂದ್ರದಂದ್ರೆ ಎಂತ ಚಂದ್ರ ಪದದ ಅರ್ಥ ಅಂತಂದೇಳಿ ಹೇಳಿನಿ. ಯಾಕೆ ಸ್ವಂತ ವಾಕ್ಯ ದಯವಿಟ್ಟು ಸ್ವಂತ ವಾಕ್ಯ ಮಾಡಬೇಡಿ. ಆ ಪದದ ಅರ್ಥವನ್ನು ನಮಗೆ ಹೇಳಿ ಅದನ್ನು ಯಾವ ಸಂದರ್ಭದಂಗೆ ಬಳಸ್ತಾರೆ ಅಂಬುದು ಬೇಡ ನಮಗೆ. ಆ ಪದದ ಅರ್ಥ ಅದಕ್ಕೆ ನಿರ್ದಿಷ್ಟವಾದ ಅರ್ಥ ಏನಿರುತ್ತೆ ಆ ಅರ್ಥವನ್ನು ಕಳಿಸಿ. ಹಾಗೆ ನೀವು ಉತ್ತರ ಕಳಿಸೋಕ್ಕೆ ನಾಳೆಗೆ ಅಂದರೆ ಐತೆರ ಬಯಸರಿ 6 ಗಂಟೆವರೆಗೆ ಅವಕಾಶ ಇರುತ್ತೆ. 6 ಗಂಟೆ ಒಳಗೆ ಉತ್ತರ ಕಳಿಸಿನಿ. ಮತ್ತು ಇನ್ನೊಬ್ಬರು ಕೆಲವರಿಗೆ ಬೇಜಾರಿರುತ್ತೆ ಅಂತಕ್ಕಂದು ಹೇಳಿದ್ರೆ ನಾನು ಅದಕ್ಕೆ ಕ್ಷಮೆ ಕೇಂತಿ. ನಾವು ಉತ್ತರ ಕಳಿಸಿದ್ರು ನೈಲಾಡಿಯರು ಉತ್ತರ ಕಾಣ್ತಿಲ್ಲ ಅಂದಿರುತ್ತೆ. ದಯವಿಟ್ಟು ಕ್ಷಮೆ ಇರಲಿ. ನಮ್ಗೆ ಒಂದೊಂದ್ಸಲ ಪುರ್ಸೋತಿಲ್ದಿದ್ದಾಗಲೇ ಕಾಮ್ ಕಾತಿಲ್ಲ. ನಾವು ಮುಂದಿನ ಸಂಚಿಕೆ ಬಿಡೋ ಮುಂಚೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿರ ಸರಿ ಉತ್ತರ ಕೊಟ್ಟಾದ ಕೊಟ್ಟಾರ್ದು ಎಲ್ಲರದ್ದು ಫೋಟೋ ನಾವು ಬರುವ ಸಂಚಿಕೆ ಹಂಗೆ ಹಾಕಿ ಹಾಕುತ್ತೆ. ಅದನ್ನು ತಪ್ಪಿಸೋದಿಲ್ಲ. ಕಾಮ್
ಕಳ್ಸೋದು ನಾವು ಕಾಮ್ದು ಒಂದು ದಿವಸ ಎರಡು ದಿವಸ ಹಿಂದೆ ಮುಂದೆ ಆಪ್ಕು ಸಾಕು. ಹಾಗಾದ್ರೆ ನೀವು ಉತ್ತರ ಕಳ್ಸೋದು ಹಿಂದೆ ಮುಂದೆ ಆದ್ರಾಗಲಿ ನಮ್ಗೆ ಗೊತ್ತಾಗ್ತಲ್ಲ ಇಂತಿಷ್ಟು ತಾರೀಕಿಗೆ ಇಂತಿಷ್ಟು ಗಂಟೆಗೆ ಕಳ್ಸಿರಿ ಅಂತ ಪೂರ ತೋರಿಸಿ ಕೊಡ್ತಾರೆ. ಅದ್ರಾಗ ಹಂಬಕ್ ಮಾಡೋ ಕಾತಿಲ್ಲ ಬಂದರೆ ಎಲ್ಲರೂ ಉತ್ತರ ಕಳಿಸಿ, ಪ್ರಯತ್ನ ಪಡೀನಿ, ನಿಮ್ಮ ಪ್ರೋತ್ಸಾಹ ಸದಾ ನಮ್ಗೆ ಕೊಡ್ತಾಯಿರಿ. ನಿಮ್ಮ ಮತ್ತೆ ಯಾರೇ ಇಲ್ಲಿ ಕಳಿಸೋ ಸುರಿ, ಉತ್ತರ ಕಳಿಸೋ ಸುರಿಗೆ ನಿಮ್ಮ ಉತ್ತರ ಸರಿ ಇರಲಿ ತಪ್ಪು ಇರಲಿ ನಿಮ್ಮ ಫೋಟೋ ಮತ್ತು ನಿಮ್ಮ ಹೆಸರನ್ನು ಕಳಿಸಿಯೇ ಕಳಿಸಿ. ಯಾಕೆಂದರೆ ನಿಮ್ಮ ಉತ್ತರ ಸರಿಯಾದಿದ್ದರೆ ನಾವು ಮತ್ತೆ ಪುನಃ ನಿಮ್ಮ ಹತ್ರ ಹೆಸರು ಕಳಿಸಿ ಫೋಟೋ ಕಳಿಸಿ ಅಂದೇಳಿ ಹೇಳು ಪಂಚಾಯತ್ಗೆ ಇತ್ತಿರಲ್ಲ, ಬಾಬ್ ಎಪ್ಪುದಿಲ್ಲ. ಹಾಗೆ ನೀವು ಮೊದಲಿಗೆ ಉತ್ತರ ಸರಿ ಉತ್ತರ ಆದಿದ್ದರೆ ನೀವು ಕಳಿಸಿದ ಫೋಟೋ ನಾವು ಉಪಯೋಗಿಸ್ಕೊಂಡು ಎಪಿಸೋಡಿಗೆ ಹಾಕ್ತೋ, ಇಲ್ಲದಿದ್ದರೆ ಮುಂದಿನ ಸಂಚಿಕೆ. ಹಾಗೆ ಪ್ರಯತ್ನ ಪಡಿ, ನಿಮ್ಮೆಲ್ಲರ ಪ್ರಯತ್ನ ಕಂಡು ನಮ್ಗೆ ಭಾರಿ ಖುಷಿ ಆಯಿತು. ಈ ಸಲದ ಪ್ರಶ್ನೆ ಸ್ವಲ್ಪ ಸುಲಭ ಇತ್ತು, ಚಂದ್ರದ ಉತ್ತರವನ್ನು ನಮಗೆ ಆದಿತ್ಯವಾರ ಅಂದರೆ ನಾಳೆ ಸಾಯಿ ಬೈಸರಿ 6 ಗಂಟೆ ಒಳಗೆ ನಮಗೆ ತಿಳಿಸಿಕೊಡಿ. ಎಲ್ಲರಿಗೂ ಧನ್ಯವಾದಗಳು.